ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ವಿಶ್ವವನ್ನೇ ಸಾವು ನೋವಿಗೆ ದೂಡಿದ ಕೊರೋನಾ ಸೋಂಕಿಗೆ ಲಸಿಕೆಯನ್ನು ಸಿದ್ಧವಾಗಿದೆ. ಆದರೆ ನಮ್ಮ ದೇಶದಲ್ಲಿ ಅದರ ಸಮರ್ಪಕ ವಿತರಣೆ ಹೇಗೆ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ದೇಶದ ಎಲ್ಲ ನಿವಾಸಿಗಳಿಗೂ ಕೊರೋನಾ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುವುದು ಅಂತ ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸ್ಪಷ್ಟಪಡಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿ ಸೇರಿದಂತೆ ಭಾರತದ ಪ್ರತಿಯೊಂದು ರಾಜ್ಯಗಳಿಗೂ ಕೊರೋನಾ ಲಸಿಕೆಯನ್ನು ಪೂರೈಸಲಾಗುವುದು ಲಸಿಕೆ ವಿತರಣೆಯಲ್ಲಿ ಉಂಟಾಗಬಹುದಾದ ನ್ಯೂನ್ಯತೆಗಳನ್ನು ಕಂಡುಕೊಂಡು ಸರಿಪಡಿಸಿಕೊಳ್ಳುವ ಕಾರಣಕ್ಕೆ ಲಸಿಕೆ ವಿತರಣೆ ಮುನ್ನವೇ ದೇಶದ ಎಲ್ಲ ರಾಜ್ಯಗಳಲ್ಲೂ ಶನಿವಾರದಂದು ಲಸಿಕೆ ಹಂಚಿಕೆ ತಾಲೀಮು ನಡೆಸಲಾಯಿತು ಎಂದರು. ಮೊದಲ ಹಂತದಲ್ಲಿ 1 ಕೋಟಿ ಆರೋಗ್ಯ ಕಾರ್ಯಕರ್ತರು, 2 ಕೋಟಿಯಷ್ಟು ಮುಂಚೂಣಿ ಕಾರ್ಯಕರ್ತರು ಸೇರಿದಂತೆ ಒಟ್ಟು 27 ಕೋಟಿ ಆದ್ಯತಾ ವಲಯ ಫಲಾನುಭವಿಗಳಿಗೆ ಕೊರೋನಾ ಲಸಿಕೆ ಹಂಚಲಾಗುವುದು. ಈ ಹಂತದ ಲಸಿಕೆ ಹಂಚಿಕೆ ಕಾರ್ಯವನ್ನು ಜುಲೈ ತಿಂಗಳಿನಲ್ಲಿ ಪೂರ್ಣಗೊಳಿಸಲಾಗುತ್ತೆ ಎಂದು ಡಾಕ್ಟರ್ ಹರ್ಷವರ್ಧನ್ ವಿವರಿಸಿದರು. ಈಗಾಗಲೇ ಭಾರತ್ ಬಯೋಎನ್ಟೆಕ್, ಸೀರಂ ಆಸ್ಟ್ರಾಜೆನಿಕ್ ಸಂಸ್ಥೆಗಳು ತಯಾರಿಸಿದ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆ ಬಳಕೆಗೆ ಕೇಂದ್ರದ ಅಧಿಕೃತ ಮುದ್ರೆ ಬೀಳುವುದೊಂದೇ ಬಾಕಿ ಇದೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೊರೋನಾ ಲಸಿಕೆ ಹಂಚಿಕೆಯ ಪೂರ್ವಾಭ್ಯಾಸವನ್ನು ನಡೆಸಲಾಯಿತು. ರಾಜಧಾನಿ ಬೆಂಗಳೂರು ಸೇರಿದಂತೆ ಮೈಸೂರು, ಶಿವಮೊಗ್ಗ, ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಶನಿವಾರ ಕೇಂದ್ರದ ನಿರ್ದೇಶನದಂತೆ ಕೊರೋನಾ ಲಸಿಕೆ ಡ್ರೈ ರನ್ ನಡೆಸಲಾಯಿತು. ಲಸಿಕೆಯ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ಬಗ್ಗೆ ಸಂಬಂಧಿಸಿದವರಿಗೆ ಈ ಮೂಲಕ ಅರಿವು ಮೂಡಿಸಲಾಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೊರೋನಾ ಲಸಿಕೆ ಅಣುಕು ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳಲಾಯಿತು. ಮೊದಲಿಗೆ ದಾಖಲೆ ಪರಿಶೀಲನೆ, ಲಸಿಕೆ ತೆಗೆದುಕೊಳ್ಳುವವರ ಹೆಸರು ನೋಂದಾವಣಿ, ವ್ಯಾಕ್ಸಿನ್ ನೀಡಿದ ಬಳಿಕ ಅರ್ಧ ಗಂಟೆ ನಿಗಾ ಘಟಕದಲ್ಲಿರಿಸುವುದು, ಬಳಿಕ ಕೋವಿನ್ ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ದಾಖಲಿಸುವುದು ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಲಾಯಿತು. 1 ಗಂಟೆಯ ಕಾಲಾವಧಿಯಲ್ಲಿ 25 ಜನರಿಗೆ ಲಸಿಕೆ ನೀಡುವುದನ್ನು ಪ್ರಾಕ್ಟೀಸ್ ಮಾಡಿಸಲಾಯಿತು. ಆಯಾ ಜಿಲ್ಲಾಧಿಕಾರಿಗಳು, ಆರೋಗ್ಯಾಧಿಕಾರಿಗಳು ಸೇರಿದಂತೆ ಮತ್ತಿತರೆ ಅಧಿಕಾರಿ ವರ್ಗ ಪಾಲ್ಗೊಂಡಿದ್ದರೆಂದು ಮೂಲಗಳಿಂದ ತಿಳಿದು ಬಂದಿದೆ. ನೂತನ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ನಡೆಸಲಾಗುತ್ತಿರುವ ದೆಹಲಿಯಲ್ಲಿನ ಅನ್ನದಾತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಜನವರಿ 26ರ ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ಟ್ರ್ಯಾಕ್ಟರ್ಗಳನ್ನು ಜಮಾಯಿಸಿ ಬೃಹತ್ ರ್ಯಾಲಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಅಂದು ದೆಹಲಿಯ ರಾಜಪಥದಲ್ಲಿ ಗಣರಾಜ್ಯೋತ್ಸವ ಪರೇಡ್ ಮುಗಿದ ಕೂಡಲೇ ಅದೇ ಮಾರ್ಗದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸುವ ಮೂಲಕ ಕೇಂದ್ರಕ್ಕೆ ಬಿಸಿ ಮುಟ್ಟಿಸಲಾಗುವುದು ಅಂತ ಪ್ರತಿಭಟನಾ ನಿರತ ರೈತ ಮುಖಂಡ ದರ್ಶನ್ ಪಾಲ್ ಸಿಂಗ್ ತಿಳಿಸಿದ್ದಾರೆ. ಜನವರಿ 26ರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆಂದು ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಆಗಮಿಸುತ್ತಿದ್ದು ಅದೇ ದಿನ ರಾಜಧಾನಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸುವ ಮೂಲಕ ಕೇಂದ್ರಕ್ಕೆ ಮುಜುಗರ ಉಂಟು ಮಾಡುವ ಉದ್ದೇಶವೂ ಅಡಗಿದೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಜನವರಿ 4ರಂದು ರೈತರೊಂದಿಗೆ ಕೇಂದ್ರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದೆ. ಈಗಾಗಲೇ ನಡೆಸಲಾದ 5-6 ಸುತ್ತಿನ ಮಾತುಕತೆಗಳು ವಿಫಲವಾಗಿದ್ದು ಇತ್ತೀಚೆಗೆ ನಡೆಸಲಾದ ಮಾತುಕತೆಯಲ್ಲಿ ಅರ್ಧ ಯಶ ಸಿಕ್ಕಿದೆ ಅಂತ ಭಾವಿಸಲಾಗಿದೆ. ರಾಜ್ಯದಲ್ಲಿ ಶುಕ್ರವಾರದಿಂದ ಶಾಲೆಗಳು ಆರಂಭವಾಗಿದ್ದು ಈಗ ಶಿಕ್ಷಕರಿಗೆ ಹೊಸ ತಲೆನೋವೊಂದು ಶುರುವಾಗಿದೆ. ಅದೇನೆಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿರೋದ್ರಿಂದ ಹೇಗೆ ಪಾಠ ಮಾಡೋದು ಅನ್ನೋದು. ಕೊರೋನಾ ಸೋಂಕಿನ ನಡುವೆಯೇ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ SSLC ಹಾಗೂ ದ್ವಿತೀಯ PU ತರಗತಿಗಳನ್ನು ಆರಂಭಿಸಿದ್ದು ಕನಿಷ್ಠ 15 ಗರಿಷ್ಠ 20 ವಿದ್ಯಾರ್ಥಿಗಳಿಗೆ ಮಾತ್ರ 1 ತರಗತಿಯಲ್ಲಿ ಪಾಠ ಮಾಡಬೇಕು, ಉಳಿದವರಿಗೆ 2ನೇ ಪಾಳಿಯಲ್ಲಿ ಪಾಠ ಮಾಡಬೇಕು ಅಂತಿದೆ. ಆದರೆ ಬಹುತೇಕ ವಿದ್ಯಾರ್ಥಿಗಳು ಬೆಳಗಿನ ಪಾಠಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಇದಕ್ಕೆ ಅವರ ಪೋಷಕರು ಕೂಡ ಧ್ವನಿಗೂಡಿಸ್ತಾ ಇರೋದು ಶಿಕ್ಷಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಸೋಂಕು ಹರಡದಂತೆ ತಡೆಯಲು ಬಯಲು ಪ್ರದೇಶಗಳಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ತರಗತಿ ನಡೆಸುವುದಕ್ಕೆ ವಿದ್ಯಾಗಮ ಅಂತ ನಾಮಕರಣ ಮಾಡಲಾಗಿದೆ. ಆಸಕ್ತಿ ಇರೋ ಮಕ್ಕಳು ತರಗತಿಗಳಿಗೆ ಹಾಜರಾಗಬೇಕು, ಯಾವ ವಿದ್ಯಾರ್ಥಿಗೂ ಬಲವಂತ ಪಡಿಸಬಾರದು ಅನ್ನೋ ಸೂಚನೆ ಬೇರೆ ನೀಡಲಾಗಿದೆ. ಗ್ರಾಮೀಣ ಭಾಗದ ಕೆಲವೆಡೆ ಶಾಲೆಗಳಲ್ಲಿ ಸ್ಥಳಾವಕಾಶದ ಕೊರತೆಯ ಹಿನ್ನೆಲೆಯಲ್ಲಿ ಕೊರೋನಾ ನಿಯಮಾವಳಿಗಳನ್ನು ಅನುಸರಿಸಿ ಬಯಲು ಪ್ರದೇಶದಲ್ಲಿ ತರಗತಿಗಳನ್ನು ನಡೆಸಲಾಗ್ತಿದೆ. ಆದರೆ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರ ಪ್ರದೇಶಗಳಲ್ಲಿ ಬಯಲು ಜಾಗ ಸಿಗ್ತಾ ಇಲ್ಲ. ಸಿಕ್ಕರೂ ಹಾದಿ ಬೀದಿಗಳಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡೋಕೆ ಶಿಕ್ಷಕರು ಸಿದ್ಧರಿಲ್ಲ. ಹಾಗಾಗಿ ಶಾಲಾ ಕೊಠಡಿಗಳಲ್ಲಿಯೇ ತರಗತಿಗಳನ್ನು ಆರಂಭಿಸಿದ್ದಾರೆ. ಈ ಶಾಲೆಗಳಲ್ಲಿ ಕನಿಷ್ಠ 15 ವಿದ್ಯಾರ್ಥಿಗಳು ಇರಬೇಕು ಅಂತ ಸೂಚಿಸಲಾಗಿದ್ದರೂ ಕೆಲ ಪೋಷಕರ ಒತ್ತಡದ ಮೇರೆಗೆ ಹೆಚ್ಚು ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ.
ಇತ್ತೀಚೆಗೆ ಚುನಾವಣೆ ಮುಕ್ತಾಯಗೊಂಡ ಗ್ರಾಮ ಪಂಚಾಯತ್ಗಳಿಗೆ ಮೊದಲ 30 ತಿಂಗಳ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಗದಿಗೊಳಿಸಿ ರಾಜ್ಯ ಚುನಾವಣಾ ಆಯೋಗ ಶನಿವಾರ ಅಧಿಕೃತವಾಗಿ ಪ್ರಕಟಿಸಿದೆ. ಪ್ರಮುಖವಾದ ವಿಷಯ ಏನಪ್ಪ ಅಂದ್ರೆ, ಈ ಬಾರಿ ಚುನಾವಣೆ ನಡೆದಿರುವ 5728 ಗ್ರಾಮ ಪಂಚಾಯತ್ಗಳಿಗೆ ಆಯ್ಕೆಯಾಗಿರುವ ಒಟ್ಟು 90,729 ಸದಸ್ಯರ ಪೈಕಿ ಇದೀಗ ಶೇಕಡ 50%ರಷ್ಟು ಮೀಸಲು ಕಲ್ಪಿಸಲಾಗುತ್ತಿದ್ದು 2864 ಗ್ರಾಮ ಪಂಚಾಯತ್ಗಳಲ್ಲಿ ಮಹಿಳೆಯರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಲಿದ್ದಾರೆ. ಆ ಮುಖೇನ ಆಡಳಿತದಲ್ಲಿ ಮಹಿಳಾ ಪ್ರಾಬಲ್ಯ ಎದ್ದು ಕಾಣಲಿದೆ ಅಂತ ಬೇರೆ ಹೇಳಬೇಕಿಲ್ಲ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಸಂಖ್ಯೆಯ ಅನುಪಾತವನ್ನ ಆಧರಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ಮೀಸಲು ನೀಡಬೇಕು. ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗ, ಪ್ರವರ್ಗ ಎಲ್ಲ ವಿಭಾಗಗಳಲ್ಲಿಯೂ ಶೇಕಡ 50%ಕ್ಕೆ ಕಡಿಮೆ ಇಲ್ಲದಂತೆ ಮಹಿಳೆಯರಿಗೆ ಎರಡೂ ಹುದ್ದೆಗಳಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕಿದೆ. ರಾಜ್ಯದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆಯ ಅರ್ಧದಷ್ಟು ಪರಿಮಿತಿಗೆ ಮಹಿಳೆಯನ್ನ ಪರಿಗಣಿಸುವಂತೆ ಸೂಚಿಸಲಾಗಿರೋದು ಮಹಿಳಾ ಮಣಿಗಳಲ್ಲಿ ಉತ್ಸಾಹ ಇಮ್ಮಡಿಗೊಳ್ಳುವಂತೆ ಮಾಡಿದೆ. ಕೊನೆಯದಾಗಿ, ರಾಜ್ಯದಲ್ಲಿ ಕೊರೋನಾ ಸಾವು ನೋವಿನ ಪ್ರಮಾಣ ತೀವ್ರ ಕಡಿಮೆಯಾಗಿದ್ದು, ಶನಿವಾರ ಬೆಂಗಳೂರಿನ ಓರ್ವ ಸೋಂಕಿತ ಸೇರಿದಂತೆ ರಾಜ್ಯದಲ್ಲಿ ಕೊರೋನಾಕ್ಕೆ 3 ಮೃತಪಟ್ಟಿದ್ದಾರೆ. ಇನ್ನು 755 ಸೋಂಕಿತರು ಪತ್ತೆಯಾಗಿದ್ದರೆ 976 ಮಂದಿ ಗುಣಮುಖರಾಗಿದ್ದಾರೆ. ದೇಶದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಮುಖವಾಗಿದ್ದು ಈ ಸಂಖ್ಯೆ 20,000ದೊಳಕ್ಕೆ ಸರಿದಿದೆ. ಕಳೆದ 20 ದಿನಗಳಿಂದ ಒಂದು ದಿನದ ಸೋಂಕಿತರ ಸಂಖ್ಯೆ 29,000 ದಾಟಿಲ್ಲ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.